ಚಿರು ಮತ್ತು ಜೂನಿಯರ್ ಚಿರು ಅಭಿಮಾನಿಗಳು ಕಾಯುತ್ತಿರುವ ಮತ್ತೊಂದು ಸಂಭ್ರಮ ಏನು ಎಂದ್ರೆ ಅದು ಮಗುವಿನ ನಾಮಕರಣ. ಜೂನಿಯರ್ ಚಿರುಗೆ ಯಾವ ಹೆಸರನ್ನ ಸೆಲೆಕ್ಟ್ ಮಾಡಬಹುದು ಎಂಬ ಕುತೂಹಲ ಇದೀಗ ಎಲ್ಲರಿಗೂ ಕೂಡ ಇರುತ್ತದೆ. ಮರಿ ಚಿರು ಹುಟ್ಟಿದಾಗ ಚಿಕ್ಕಪ್ಪ ಧ್ರುವ ಸರ್ಜ ಅವರು ಮಗುವಿಗೋಸ್ಕರ ಒಂದು 10 ಲಕ್ಷ ರೂಪಾಯಿ ಬೆಳೆ ಬಳುವ ಚಿನ್ನದ ತೊಟ್ಟಿಲನ್ನು ಕೊಟ್ಟಿದ್ದರು. ಇದೀಗ ಮಗುವಿನ ನಾಮಕರಣಕ್ಕೆ ಧ್ರುವ ಸರ್ಜ ಅವರು ಮತ್ತೊಂದು ಉಡುಗೊರೆಯನ್ನ ನೀಡಿದ್ದಾರೆ. ಅದೇನು ಅಂತ ಗೊತ್ತಾದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಒಂದು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೂ ಕೂಡ ಧ್ರುವ ಅವರ ಫ್ಯಾಮಿಲಿ ಇಷ್ಟವಾಗಿದ್ದಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಚಿರು ಬಿಟ್ಟೋದ್ಮೇಲಂತೂ ಮೇಘನ ಮತ್ತು ಮಗುವಿನ ಜವಾಬ್ದಾರಿಯನ್ನ ಧ್ರುವ ಸರ್ಜ ಅವರು ತೆಗೆದುಕೊಂಡಿದ್ದರು. ಅಣ್ಣನ ಮಗು ಹುಟ್ಟಿದ ಬಳಿಕ ತುಂಬಾ ಕಾಳಜಿಯಿಂದ ತುಂಬಾ ಪ್ರೀತಿಯಿಂದ ಮಗುವನ್ನ ನೋಡಿಕೊಳ್ಳುವುದಾಗಿ ಧ್ರುವ ಅವರು ಮಾತನ್ನು ಕೊಟ್ಟಿದ್ದರು. ಕಾರಣಾಂತರಗಳಿಂದ ತೊಟ್ಟಿಲು ಶಾಸ್ತ್ರದ ದಿನ ಧ್ರುವ ಸರ್ಜ ಅವರು ತನ್ನಿದ್ದ ಬೆಳ್ಳಿಯ ತೊಟ್ಟಿಲಿನಲ್ಲಿ ಮಗು ಮಲಗಲು ಸಾಧ್ಯವಾಗಲಿಲ್ಲ. ಏಕೆಂದ್ರೆ ಕಲಗಟ್ಟಿಯ ತೊಟ್ಟಿಲು ಬಂದಿತ್ತು. ಧಾರವಾಡದವರು ಮೇಘನ ಅವರಿಗೋಸ್ಕರ ಗಿಫ್ಟ್ ಆಗಿ ಮಗುವಿಗಾಗಿ ನೀಡಿದ್ದರು. ಆ ದಿವಸ ಮಗು ಇದೇ ತೊಟ್ಟಿಲಿನಲ್ಲಿ ಮಲಗಿತ್ತು. ತೊಟ್ಟಿಲು ಶಾಸ್ತ್ರ ಇದಕ್ಕೆ ನಡೆದಿತ್ತು. ಇದೀಗ ನಾಮಕರಣದ ದಿನದಂದು ಧ್ರುವ ಸರ್ಜ ತಂದಿರುವ ಬೆಳ್ಳಿಯ ತೊಟ್ಟಿಲಿನಲ್ಲಿ ಮಗು ಮಲಗಲಿದೆ. ಬೆಳ್ಳಿಯ ತೊಟ್ಟಿಲಿನಲ್ಲಿ ನಾಮಕರಣ ಮಾಡಲಿದ್ದಾರೆ. ಇನ್ನೊಂದು ವಿಶೇಷ, ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಏನು ಅಂದ್ರೆ, ಅಣ್ಣ ಚಿರು ಸರ್ಜ ಅವರ ಮಗನ ಹೆಸರಿನಲ್ಲಿ ಮೈಸೂರಿನ ಬಳಿ ಇರುವ ಒಂದು ತೋಟವನ್ನ ಖರೀದಿ ಮಾಡಿದ್ದಾರೆ. ಹೌದು, 5 ಎಕರೆ ತೋಟವನ್ನ ಮಗುವಿಗೋಸ್ಕರ ಖರೀದಿ ಮಾಡಿ ಇಟ್ಟಿದ್ದಾರೆ ಧ್ರುವ ಸರ್ಜ ಅವರು. ಜೂನಿಯರ್ ಚಿರು ನಾಮಕರಣಕ್ಕೆ ಕುಟುಂಬದವರ ಜೊತೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ಬರುವ ಸಾಧ್ಯತೆ ಇದೆ. ಇದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಯು ಕೂಡ ನೆರವೇರುತ್ತಿದೆ. ಪ್ಲಾನಿಂಗ್ ಅನ್ನು ಕೂಡ ಮಾಡ್ಕೋತಿದ್ದಾರೆ. ಸದ್ಯದಲ್ಲೇ ನಾಮಕರಣವು ಕೂಡ ನೆರವೇರಲಿದೆ. ಈಗ ಜೂನಿಯರ್ ಚಿರುಗೋಸ್ಕರ 5 ಎಕರೆ ತೋಟ ಖರೀದಿ ಮಾಡಿರುವುದು ಎಲ್ಲರಿಗೂ ಕೂಡ ಖುಷಿ ತಂದಿದೆ.